ಓಕೆ ಮತ್ತೆ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧ ಯತ್ನಾಳ್ ಸಿಡಿದಿದ್ದಾರೆ ಸಿಎಂ ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಶಾಸಕ ಯತ್ನಾಳ್ ಉದ್ರೀತಿ ಮಾತನಾಡ್ತಾ ಅವರು ಹೇಳಿರುವಂತದ್ದು ನನ್ನನ್ನ ಕೆಳಗಿಳಿಸಿದ್ರೆ ನಮ್ಮ ಸಮುದಾಯ ಇದೆ ಅಂತ ಹೇಳಿ ಪೋಸ್ಟ್ ಕೊಡ್ತಾ ಇದ್ದೀರಾ ಮುಖ್ಯಮಂತ್ರಿಗಳು ಅಂತ ಮಾತಾಡಿದ್ದಾರೆ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಅವರ ಮಠ ನೋಡಿದ್ರೆ ಗೊತ್ತಾಗ್ತದೆ ಕಳಕ ಪರಿಸಿ ಇಲ್ಲ ಜಿಲ್ಲೆ ಮಾಡಿಲ್ಲ ಹೆಂಗ ಪಂಚಮ ಸಾಲಾರ್ದು ಹಳ್ಳ್ಯಾಗ ಮನೆ ಇರ್ತಾವ ಹಂಗ ಒಂದು ಮಠ ಐತಿ ಅವ್ರು ಹೇಳಿದ ನಾನು ನೋಡಿದ್ದೀನಿ 10 ವರ್ಷದ ನಾನು ಎಲ್ಲಾ ಸ್ವಾಮಿಗಳನ್ನ ಬಹಳ ಅಬ್ಸರ್ವೇಷನ್ ಮಾಡ್ತಿರ್ತೀನಿ ಯಾರು ಹೆಂಗ ಇದಾರ ಏನ್ ಮಾಡ್ತಾರ ಮಠಗಳ ಕೆಲಸ ಏನಪ್ಪ ಅಂದ್ರೆ ಯಾವುದೋ ಒಬ್ಬ ರಾಜಕಾರಣಿ ಬೆನ್ನ ಹತ್ತಿ ಅವನ ಜೈಕಾರ ಹಾಕೋದಲ್ಲ ಅಧಿಕಾರನಾಗ ನಾವು ಇರ್ತೀವಿ ಬಿಡ್ತೀವಿ ಆದ್ರೆ ಇವತ್ತೇನು ನಮ್ಮ ಸ್ವಾಮಿಗಳು ಈ ಪಾದಯಾತ್ರೆ ಎದಕ್ಕೆ ಮಾಡ್ಲಕತ್ತಾರೆ ಏನು ಯಡಿಯೂರಪ್ಪನವರ ಅಂದೀಸ ಒಂದು 10 ಕೋಟಿ ರೂಪಾಯಿ ಮಠ ಕಟ್ಟಲಿಕ್ಕೆ ರೊಕ್ಕ ತಗೊಳಕ್ ಮಾಡ್ಲಕತ್ತಾರ ಕೊಡದೆ 20 ಲಕ್ಷ ಕೊಟ್ಟು ನೋಡೋಣ ನಮ್ಮ ಮಠಾನೆ ಖರೀದಿ ಮಾಡ್ಬೇಕತ್ತಾರ ಬೇಡ ಸರ್ಕಾರದ ಕೊಟ್ಟು ಬೇಡ ಇದಕ್ಕೆ ನಾ ಹೇಳಿದ್ದೆ ಮೊದಲನೇ ಸಭೆಯಲ್ಲಿ ನಾ ಕುಡಲ ಸಂಗಮದಲ್ಲಿ ಅಲ್ಲಿ ಹೇಳಿದ್ದೆ ನೀವು ಈ ಸರ್ಕಾರದಿಂದ ಒಬ್ಬ ವ್ಯಕ್ತಿಯಿಂದ ಎಂದು ರೊಕ್ಕ ತಗೋಬೇಡಿ ಅದು ಬಿಡದಾಗ ಬಿದ್ರಿ ಅವ್ರು ಹೇಳಿದಾಗ ರದ್ದಾಗಬೇಕು ಅವ್ರು ಹೇಳಿದಾಗ ಚಾಲ ಆಗಬೇಕು ನಾ ಎಲ್ಲ ಬ್ರೋಕರಿ ಮಾಡ್ತೀನಿ ನಾಳೆ ಆಗ್ಲಾರ್ದಂಗ ನೋಡ್ಕೋತೀನಿ ನಿಮ್ಮ ಭವಿಷ್ಯ ನಾ ಮಂತ್ರಿ ಆಗೋಕೆ ಮುಖ್ಯಮಂತ್ರಿ ಆಗೋಕೆ ನಾ ಹಾಳು ಮಾಡ್ಬೇಕು ನಾ ಏನು ಮುಖ್ಯಮಂತ್ರಿ ಆಗ್ತೀನೋ ಬಿಡ್ತೀನೋ ಅದು ಹಣೆ ಬಾರ ಯಾರು ಯಾರು ಹಣೆ ಬಾರ ಯಾರು ಆದ್ರೆ ಸಮುದಾಯಕ್ಕೆ ಅನ್ಯಾಯ ಮಾಡುವಂತ ಕೆಲಸ ನಾ ಮಾಡುದು ಮತ್ತೆ ನಾನು ಯಾವಾಗ್ಲೂ ಸಮಾಜದ ಕಾರ್ಯಕ್ರಮಗಳಲ್ಲಿ ಮತ್ತೆ ಯಾವ್ದು ಜವಾಬ್ದಾರಿ ನಾನು ಎಂದೂ ತಗೊಂಡಿಲ್ಲ ಇಲ್ಲೇ ಇದಾರೆ ಮಂಜುನಾಥ್ ಕುನ್ನೂರ್ ನಾವು ಎಂ ಪಿ ಇದ್ದಾಗ ನಮ್ ಚಿತ್ರದುರ್ಗ ಸ್ವಾಮಿಗಳು ಕರೆದ್ರು ಒಮ್ಮೆ ಇಬ್ರು ಕೂಡ ದಿಲ್ಲಿದಿಂದ ಬಂದಿದ್ದೀವಿ ಅಲ್ಲಿ ಬೆಂಗಳೂರಿನಾಗ ಬೆಂಗಳೂರು ಮಠದಾಗ ಕರೆದು ಅವ್ರು ಹೇಳಿದ್ರು ಬಸರಗೌಡರ ನೀವು ರಾಷ್ಟ್ರೀಯ ಅಧ್ಯಕ್ಷರಾಗ್ರಿ ಪಂಚಮ ಸಾಲಿದು ಕುನ್ನೂರ್ ಅವರು ವಿಶ್ವದ ಅಧ್ಯಕ್ಷರಾಗಂದ್ರು ನಾವಿಬ್ರು ಒಳ್ಳೆ ಕೇಳಿದ್ವಿ ನಮ್ ಕಡೆ ನೀಗಲಾರದು ನಾವು ಯಾಕಂದ್ರೆ ನಾ ಅಂದ್ರೆ ಹಿಂದುತ್ವದ ಮೇಲೆ ಇರೋವಂತವ ಸಮುದಾಯಕ್ಕೆ ಏನು ಸಹಕಾರ ಮಾಡ್ಕೋ ಹಿಂದಿಂದ ಮಾಡ್ತೀನೋ ನಾನು ಫ್ರಂಟ್ ಲೈನ್ ಆಗಿ ನನ್ನ ಕೈಯಾಗನೆ ತಗೋಬೇಕು ಜಾತಿನೂ ನಾನು ಹಿಡ್ಕೋಬೇಕು ಕೆಲವೊಂದ್ ಇದಾರ ಅದು ಪ್ರೈವೇಟ್ ಕಂಪನಿ ಆಗಿಬಿಟ್ಟು ಕೆಲವೊಂದು ವೀರ ಸೇವೆಯಲ್ಲಿ ಹಿಂಗಾಯ್ತ ಸಮುದಾಯ ಅಂತ ಹೇಳಿ ಬೆಂಗಳೂರಿನಾಗ ಒಂದು ಆಫೀಸ್ ಮಾಡ್ಕೊಂಡು ಮೂರ್ನಾಲ್ಕು ಮಂತಂದವ್ರೆ ಆ ತರದಲ್ಲ ಹೊರಗಿನವ್ರು ಬಿಟ್ಟೇ ಇಲ್ಲ ಗಂಡ ಕಬ್ಬರುಗಳು ಅಪ್ಪಾಗ ನಮಗ ಮಗಾಗ ನಮ್ಮಮ್ಮಗ ಈ ವಂಶಾಡಳಿತ ಎಲ್ಲಾದ್ರಕ್ಕೂ ಬಂದ್ಬಿಟ್ಟದೆ ಎಲ್ಲ ಅವ್ರ ಮನೆಯವರೇ ಆಗ್ಬೇಕೆಲ್ಲ ಅದಕ್ಕೆ ನಾ ಎಂದೂ ಸಹ ಅಂತ ಅವಕಾಶ ಬಂದ್ರೆ ನಾ ಹೇಳಿದೆ ಅವ್ರು ಚಿತ್ರದ ಸ್ವಾಮಿಗಳಿದೆ ನಾನು ಆಗುವಂತದ್ದಲ್ಲಿ ಕುನ್ನೂರು ಅದಾರ ಇಬ್ರು ಸಾಕ್ಷಿ ಇದೀನ ನಮ್ ಕಳಕಳಿ ಏನಂದ್ರೆ ಸಮುದಾಯವನ್ನು ಉಪಯೋಗ ಮಾಡಿ ನಾವು ಮಂತ್ರಿ ಆಗ್ಬೇಕು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಕೆಟ್ಟ ಕೆಲಸ ನಾನು ಮಾಡಲಿಕ್ಕೆ ತಯಾರಿಲ್ಲ ಬಂದವಳ ಇವತ್ತು ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳ ಬಗ್ಗೆ ನಾನು ಹೇಳಬೇಕಾಗ್ತದೆ ಒಳ್ಳೇದನ್ನ ಹೇಳುವಂತದ್ ನನ್ನ ಸ್ವಭಾವ ಐತಿ ಕೆಟ್ಟ ಮಾಡಿದ್ರು ಯಾವ ಮಗು ನಾನು ಬಿಡುದು ಇಲ್ಲ ಬಿಟ್ಟು ಇಲ್ಲ ನಾನು ಹೇಳ್ತಾರೆ ಕೆಲವು ಮಂದಿ ಗೌಡರ ಸ್ವಲ್ಪ ಬಾಯಿ ಬರೋಬ್ಬರಿ ಇತ್ತಂದ್ರೆ ಈಗ ಮುಖ್ಯಮಂತ್ರಿ ಆಗ್ತಿದ್ರೆ ಏನ್ ಮುಖ್ಯಮಂತ್ರಿ ಆಗಿ ಕಿಸಿಬೇಕು ಯಾವ್ದೋ ಸಮುದಾಯನ ಬಲಿಕೊಟ್ಟು ನಾ ಹೇಳ್ದಂಗ ರದ್ದು ಮಾಡಿ ಎದಕ್ಕೆ ರದ್ದು ಮಾಡ್ತೀರ ರದ್ದು ಹೆಂಗ್ ಮಾಡ್ತೀವಿ ನೋಡ್ತೀವಿ ನಾವೆಲ್ಲ ಒಂದ್ ಕಡೆ ಈ ಕಡೆ ಇದೀವಿ ಈಗಾಗಲೇ ನಮ್ ಶಿವಶಂಕರ್ ಹೇಳ್ದಂಗ ನಾವೆಲ್ಲ ಬಿಸಿಲಾಕ್ ಹೋಗ್ತೀವಿ ಏರ್ ಕಂಡೀಷನ್ ಪೆಂಡಲ್ ಹೊಡೆದಲ್ಲ ಏರ್ ಕಂಡೀಷನ್ ಪೆಂಡಲ್ ಹೊಡೆದು ಭಾಷಣ ಮಾಡ್ಕೊಂಡು ಏನ್ ಏನ್ ಮಾಡೋದಿರಿ ಮುಂದೆ ಮುಂದೆ ತಿನ್ಸಿರಿ ಶಿರಾ ತಿನ್ಸಿರಿ ಕೇಸರಿ ಬಾತ್ ತಿನ್ಸಿರಿ ಏನ್ ಬೇಕಾಗಿಲ್ಲ ಯಾರ ಕೇಸರಿ ಬಾತ್ ಮ್ಯಾಗ ಈ ಸಮಾಜ ನಡೆದಿಲ್ಲ ನಮಗ ಒಟ್ಟಿ ನೂಚ ಕಾರ್ಬಾಳಿ ಶೇಂಗಾ ಕಾರ್ಬಾಳಿ ಚಪಾತಿ ದೇಸ
ನಮ್ಮನ್ನ ಖರೀದಿ ಮಾಡಕ್ಕೆ ಬರಬೇಡಿ ನೀವು ಒಂದು 20 ಲಕ್ಷ ಕೊಟ್ಟು 50 ಲಕ್ಷ ಕೊಟ್ಟು ಯಾವ ಮಟ್ಟಗಳನ್ನ ಕರ್ನಾಟಕ ಖರೀದಿ ಮಾಡಕ್ಕೆ ಆಗೋದಿಲ್ಲ ಸಮುದಾಯ ಸಲುವಾಗಿ ಕೂಡಲ ಸಂಗಮ ಸಾಮಗಳು ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಪಾದಯಾತ್ರೆ ಅಂದ್ರೆ ಈಜಿ ಇಲ್ಲ ಬಂಧುಗಳೇ ನೀವೇನು ಈಗ ಹೊಡೆದು ಕೂ ಹೊಡೆದು ಹೋಗ್ತೀರಿ ನಡೆಯೋರಿಗೆ ಗುರ್ತೈತದು ಯಾಕಂದ್ರೆ 180 ಕಿಲೋಮೀಟರ್ ನಾನು ಪಾದಯಾತ್ರೆ ಮಾಡಿದ್ದೀನಿ ಭೀಮೆಯಿಂದ ಕೃಷ್ಣಕ್ಕೆ ಕಾಲಾಗ ಏನು ಬಳ್ಳಿ ಚಪ್ಪಲ್ ಹಾಕೊಳಕ್ ಬಿಡುದಿಲ್ಲ ತೊಡಿಗಳು ಸಹಿತ ಮಸ 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 ನೀವೇನಿಲ್ಲ ಅಲ್ಲಿ ತೊಡಿ ಮಸರು ಕೂತ ನೀವೇನ್ ಗಸ ಗಸ ಹೋಗ್ತೀರಿ ಜೈ ಅಂತ ಹೋಗ್ಬಿಡ್ತೀರಿ ನಾಯಕರ್ಗ ಸಾವಕಾಶ ಹೋಗ್ರಿ ಹೆಂಗ್ ಹೋಗಿರಿ ಅಂದ್ರೆ ದಿವಸ 20 ಕಿಲೋಮೀಟರ್ ಈಗೇನ ಕೆಲ ಮಂದಿ ನಾ ಭಾಷಣ ಮಾಡ್ಬೇಕು ನೀವು ಭಾಷಣ ಮಾಡ್ಬೇಕು ಇದಿಲ್ಲ ಅವ್ರ ಕೂಡ ದಿವಸ 10 ಕಿಲೋಮೀಟರ್ ನಡೆದು ಭಾಷಣ ಮಾಡ್ಬೇಕು ಬಿಟ್ಟು ಬರೇ ಭಾಷಣ ಮಾಡೋ ಹಾಂಡ್ರೆ ಕಾಯ್ಕೊಂಡು ಬರ್ತದೆ ಇಂಥ ಲೀಡರ್ಗಳ ಪಕ್ಷ ಲೀಡರ್ಗಳ ಕರ್ತ ನಮ್ ತುಂಬಿಟ್ಟಿಲ್ಲ ಕಸಿದಿಲ್ಲ ಮೂತಿದ ಮಾಡ್ಕೊಂಡ್ರು ನೋಡಿ ಬರೀಲಿಲ್ಲ ನಾನ್ ಹಿಂದಿನ ಪುಸ್ತಕ ನಾನು ಹಿಂದಿನ ಕುರ್ಚಾಗೆ ಕೂತಿದ್ದ ತಮ್ಮ ಒಂದು ಕಾಲದಾಗ ಬಿಜೆಪಿ ಒಳಗ ಜಮಖಾನೆ ಹಾಸ್ತಿದ್ದೆ ನಮ್ಮ ದುಡುಕಿ ಮ್ಯಾಗ ನಾ ಇಲ್ಲಿ ತನ ಬಂದಿರ್ತೀನಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ ಮಂತ್ರಿ ಆದ ನಾ ರೈಲ್ವೆ ಮಂತ್ರಿ ಇದ್ದ ನಮ್ಮ ಸಮಾಜಕ್ಕೆ ಒಂದು ಟ್ರೈನ್ ಬಿಟ್ಟಿದ್ದೆ ಹುಬ್ಬಳ್ಳಿದ ಬರ್ರಿ ದಿಲ್ಲಿಗೆ ಅಂತೇಳಿ ಆ ಪುಣ್ಯಾತ್ಮ ಅಟಲ್ ಬಿಹಾರಿ ವಾಜಪೇಯಿ ಅಂತ ದೇವ್ರಿದ್ದಂಗೆ ಅವ್ರು ಹೇಳಿದ್ರು ನಮ್ಮ ಸಮಾಜದ ಲಾಲ್ ಕೃಷ್ಣ ಅದ್ವಾನಿಯವ್ರ ಮನೆ ಕರ್ಕೊಂಡು ಹೋದೀವಿ ಎಷ್ಟು ಖುಷಿ ಲಾಲ್ ಕೃಷ್ಣ ಅದ್ವಾನಿಯವರು ಅವ್ರ ಮನೆಯವರು ಅವ್ರ ಮಗಳು ಮುಂದೆ ನಿಂತು ಎಲ್ಲರಿಗೆ ನಾಷ್ಟ ಮಾಡಿಸೋದು